ಬಿಕಾಸ್ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಂದೆ ತಾಯಿ ಇರಬೇಕು ಅಂತ ಬಯಸ್ತಾರೆ ಸೊ ತಂದೆಗೆ ತುಂಬ ಖುಷಿಯಾಗಿದೆ ತಾಯಿ ಇದ್ದಿದ್ರೆ ಭವಿಷ್ಯನ ಖುಷಿ ಆಗಿರ್ತಾ ಇತ್ತು ಅನ್ಸುತ್ತೆ ಅಲ್ವಾ ಅದೇ ತಂದೆಗೆ ನಾನು ನಿನ್ನೆ ಫೋನ್ ಮಾಡಿದಾಗ ಅವ್ರಿಗೆ ಮಾತಾಡೋಕೆ ಆಗ್ತಾ ಇಲ್ಲ ಒಂಥರ ಖುಷಿ ಆಗಿದೆ ಅವ್ರಿಗೆ ಅಂಡ್ ಒಂಥರ ಅವರು ತುಂಬ ಪ್ರೌಡ್ ಫೀಲ್ ಅಲ್ಲಿದ್ದಾರೆ ತಾಯಿ ಹೌದು ಇವಾಗ ಇಲ್ಲ ಅಂಡ್ ತಾಯಿ ಬಗ್ಗೆ ತುಂಬ ಬೇಜಾರಾಗಿದೆ ಬಿಕಾಸ್ ಅವ್ರು ಹೋಗಿರೋ ರೀತಿನೂ ತೀರ್ಕೊಂಡಿರೋ ರೀತಿನೂ ತುಂಬ ಒಂದು ನೆನೆಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದಿರೋ ರೀತಿನೂ ತೀರ್ಕೊಂಡಿರೋದು ಸೊ ಇದ್ದಿದ್ರೆ ತುಂಬ ಖುಷಿ ಪಡ್ತಾ ಬಟ್ ಇವಾಗ ಮೇಲೇನು ಖುಷಿ ಎಲ್ಲ ಖುಷಿಯಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ ನಾನು ಓಕೆ ಈಗ ತಂದೆ ನಿಮ್ಮನ್ನು ಯಾವತ್ತೂ ತಬ್ಗೊಂಡಿಲ್ಲ ಅಂತ ನಾವು ಕೇಳ್ಪಟ್ವಿ ಸೊ ಅದು ಫಸ್ಟ್ ಟೈಮ್ ನಿಮ್ಮನ್ನು ಹಗ್ ಮಾಡಿದಾಗ ಅದು ಆಗುವಂಥ ಖುಷಿ ಹೌದು ಅದು ನಾನು ಮಾಡಿದ್ದಲ್ಲ ನಾನು ಓಡ್ಕೊಂಡು ಹೋದಾಗ ಅವರೇ ಹಾಕ್ಕೊಟ್ರು ಹೌದು ಬಿಕಾಸ್ ನಿಮ್ಗೆ ಅಲ್ಲಿ ಹೊರಗಿಂದ ನೋಡ್ಬೇಕಾದ್ರೆ ಹೆಂಗ್ ಕಾಣುತ್ತೆ ಅಂತ ಗೊತ್ತಿಲ್ಲ ಯಾವ ನಮ್ಮ ನಾವು ಹೇಳುವಂತಹ ಸತ್ಯಗಳು ಅದು ಎಷ್ಟು ಜನರಿಗೆ ಕನೆಕ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಒಳಗಡೆ ಅಲ್ಲಿ ಒಂದ್ ಎರಡು ವಾರಕ್ಕೆ ನಿಮ್ಗೆ ಹೊರಗಿನ ಪ್ರಪಂಚ ಮರ್ತೋಗ್ಬಿಡ್ತೀರಾ ನೀವು ಒಳಗಡೆ ನೀವು ಭಾವನೆಯಲ್ಲೇ ಬದುಕ್ತರ ನೀವು ಭಾವಜೀವಿ ಆಗಿದ್ರೆ ನಾನೊಬ್ಬ ಸ್ನೇಹಜೀವಿ ಭಾವಜೀವಿ ಸೊ ಇಮೋಷನಲ್ ಪರ್ಸನಲ್ ನೀವು ಅಲ್ಲಿ ಮನಸ್ಸಿಂದ ಮಾತ್ರ ಬದುಕ್ತೀರಾ ನಿಮಗೆ ಮನಸ್ಸೇ ನಿಮ್ಮನ್ನ ರೂಲ್ ಮಾಡೋದು ಅಥವಾ ಲೀಡ್ ಮಾಡೋದು ವ್ಯಕ್ತಿಗೆ ತಂದೆ ಹಾಕೊಳ್ಳೋದು ಅಥವಾ ಓಕೆ ಮುಂದೆ ಈಗ ಮುಂದೊಂದು ಸೀಸನ್ ಯಾವಾಗ ಬಿಗ್ ಬಾಸ್ ಮತ್ತೆ ಕರೆದಾಗ ಹೋಗ್ತೀರಾ ಯಾಕಂದ್ರೆ ಈಗ ನೋಡಿ ಅರುಣ್ ಸಾಗರ್ ಅವರು ಸೀಸನ್ ಒನ್ ನಲ್ಲೆಲ್ಲ ಇದ್ರು ಅವ್ರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈಗ ಮತ್ತೊಮ್ಮೆ ನಾವು ಹೋಗ್ತೀವಿ ಅಂತ ಪ್ರಶಾಂತ್ ಸಂಬರ್ಗಿ ಅವರು ದಿವ್ಯಾ ನಿಮ್ಗೆ ಏನಾದ್ರು ಮತ್ತೆ ಇನ್ ಫ್ಯೂಚರ್ ಆತರ ಕಾಲ್ ಬಂದ್ರೆ ನನ್ಗೆ ಎರಡೂ ಇದೆ ಒಂದು ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಷ್ಟೊಂದು ಅದ್ಭುತವಾಗಿರುವಂತಹ ವೇದಿಕೆ ಅಷ್ಟೊಂದು ಪಾಠಗಳನ್ನ ಕಲಿಸಿರೋ ವೇದಿಕೆ ಅದಕ್ಕೆ ಖಂಡಿತ ಆ ಎಲ್ಲ ಆಂಗಲ್ ನೋಡಿದ್ರೆ ನಾನು ಟಕ್ಕಂದ ಹೆಸಂತೀನಿ ಬಟ್ ಇನ್ನೊಂದು ಏನು ಭಯ ಅಂತಂದ್ರೆ ನನಗೆ ಇವಾಗ ಎಲ್ಲಾ ಗೊತ್ತಾಗ್ ಎಲ್ಲಾ ಗೊತ್ತಾಗಿದೆ ಅಂದ್ರೆ ಆ ಮನೆ ಹೆಂಗಿರುತ್ತೆ ಏನ್ ರಿಯಾಕ್ಟ್ ಮಾಡುತ್ತೆ ಒ ಟಿ ಡಿ ಇಂದ ವಿಗೆ ಹೋಗ್ಬೇಕಾದ್ರೆ ನಮ್ಗೆ ಡಿಫ್ರೆನ್ಸ್ ಅನ್ಸಿಲ್ಲ ಬಿಕಾಸ್ ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ ನಾವು ಅಲ್ಲೂ ರಿಸ್ಟ್ರಿಕ್ಟೆಡ್ ಇದ್ವಿ ಟಿ ಇಂದ ಒಂದು ವಾರ ಗ್ಯಾಪ್ ಅಲ್ಲಿ ಇವಾಗ ಹೊರಗಿನ ಪ್ರಪಂಚನೂ ಗೊತ್ತಾಗುತ್ತೆ ನನಗೆ ಇವಾಗ ನನಗೆಲ್ಲ ಅರ್ಥ ಆಗುತ್ತೆ ಸೊ ಆವಾಗ ನಾನೇನೋ ಪ್ಲ್ಯಾನ್ ಮಾಡೋ ಥರ ಅನ್ನಿಸ್ಬೋದ ನಾನು ಒಳಗೆ ಹೋದಾಗ ಸ್ವಲ್ಪ ಜಾಸ್ತಿ ಕ್ಯಾಲ್ಕುಲೇಟಿವ್ ಆಗ್ಬೋದಾ ಮನಸ್ಸಿಂದ ಆಟ ಆಡೋದಕ್ಕೆ ಕಷ್ಟ ಆಗ್ಬೋದಾ ಗೊತ್ತಿಲ್ಲ ಸೊ ಹಾಗಾಗಿ ನನ್ನ ಆಟ ಯಾವುದು ಮನಸ್ಸಿಂದ ಇರಬೇಕು ಅಂತ ಆಶಿಸ್ತೀನಿ ಸೊ ನನಗೆ ಒಂದು ವೇಳೆ ಇಲ್ಲ ನಾನು ನೆಕ್ಸ್ಟ್ ಟೈಮು ನಾನು ಹೋದರೆ ತಲೆಯಿಂದ ಆಟ ಆಡಲ್ಲ ಮನಸ್ಸಿಂದಾನೇ ಆಟ ಆಡ್ತೀನಿ ಅನ್ನೋಂಥ ಕಾನ್ಫಿಡೆನ್ಸ್ ಆಗಲೂ ಇದ್ರೆ ಖಂಡಿತ ಹೋಗ್ತೀನಿ ವಿಸ್ತಾರ ನ್ಯೂಸ್ ನಿಖರ ಜನಪರ